ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂದರ್ಶನಕ್ಕೆ ನಿಮ್ಗೆ ಸ್ವಾಗತ. ನನ್ನ ಜೊತೆಗಿದ್ದಾರೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಸೊ ಈ ಒಂದು ಸಂದರ್ಶನಕ್ಕೆ ನಿಮ್ಗೆಲ್ಲ ಆತ್ಮೀಯ ಸ್ವಾಗತ. ಸರ್, ನಿಮಗೆ ನಮಸ್ಕಾರ ಮತ್ತು ಸ್ವಾಗತ. ನಮಸ್ಕಾರ ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೀವು ಚೆನ್ನಾಗಿದ್ದೀರಾ? ಓ, ತುಂಬಾ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಸೊ ವಂಡರ್ಫುಲ್ ಸರ್, ನಾನು ಉಪೇಂದ್ರ ಸರ್ ಜೊತೆಗೆ ಸಂದರ್ಶನ ಮಾಡ್ಬೇಕಂತ ಸುಮಾರು ದಿನಗಳಿಂದ ಪ್ರಯತ್ನ ಪಡ್ತಾ ಇದ್ದೆ. ಇವತ್ತು ಸ್ವಲ್ಪ ಅಚಾನಕ್ ಆಗಿಯೇ ಈ ಒಂದು ಸಂದರ್ಶನ ಫಿಕ್ಸ್ ಆಗಿದೆ ಅಂತ ಅನ್ಸುತ್ತೆ. ಸೊ ಒಂದೇನಂದ್ರೆ ಅದಕ್ಕೆ ಮುಖ್ಯವಾಗಿ ಕೋವಿಡ್ ಕಾರಣ ಅಂತ ಹೇಳ್ಬೇಕು. ಯಾಕೆಂದ್ರೆ ಕೋವಿಡ್ ಅಲ್ಲಿ ಅವರು ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ, ಜೊತೆಗೆ ಶೂಟಿಂಗ್ ಇಲ್ದೇ ಇರೋದು ಕೂಡ ಒಂದ್ ಕಾರಣ. ಏನಂತೀರಿ ಸರ್? ಹೌದೌದೌದು, ಖಂಡಿತ ಎಲ್ರೂ ಫ್ರೀನೇ ಅಂದೆ. ಎಲ್ರೂ ಫ್ರೀನೇ. ಓಕೆ ಓಕೆ ಸರ್. ಮೊದಲನೇದಾಗಿ ಕೋವಿಡ್ ಬಂದಿರೋದು ನಮ್ಗೆ ಇದು ಎರಡನೇ ಅನುಭವ. ಆಕ್ಚುಲಿ ಹೋದ ವರ್ಷನೇ ನಾವು ಅನುಭವಿಸಿದ್ವಿ. ಈ ವರ್ಷ ಸ್ವಲ್ಪ ಮೆಂಟಲಿ ರೆಡಿ ಆಗಿದ್ವು ಏನೋ ಅಂತ ಅನ್ಸುತ್ತೆ ಸ್ವಲ್ಪ ಮಟ್ಟಿಗೆ. ಆದ್ರೂ ಈ ಸಲ ಕೇಸಸ್ಗಳು ಜಾಸ್ತಿ ಇದೆ. ಮೊದಲನೇ ಪ್ರಶ್ನೆ, ಪರ್ಸನಲ್ ಆಗಿ ಕೋವಿಡ್ ಹೇಗೆ ಎಫೆಕ್ಟ್ ಮಾಡಿದೆ ನಿಮ್ಮನ್ನ, ನಿಮ್ಮ ಲೈಫ್ ಅನ್ನ, ನಿಮ್ಮ ನಿಮ್ಮ ಮೆಂಟಾಲಿಟಿನ, ನಿಮ್ ಥಾಟ್ ಪ್ರೊಸೆಸ್ ಅನ್ನ, ಜೀವನದ ಬಗ್ಗೆ ನಿಮ್ದೊಂದು ಔಟ್ಲುಕ್ ಇರುತ್ತಲ್ಲ, ಅದು ಹೇಗ್ ಚೇಂಜ್ ಆಗಿದೆ ಕೋವಿಡ್ ಇಂದಾಗಿ ಉಪೇಂದ್ರ ಸರ್? ಮಾಡೋದೇ ಕಷ್ಟ. ಏನೋ ತುಂಬಾ ಬದಲಾವಣೆ ಎಲ್ಲಾರ ಲೈಫ್ ಅಲ್ಲೂ ಆಗಿದೆ, ಮುಂದೆ ಆಗತ್ತೆ ಅಂತ ತುಂಬಾ ಇದಿದ್ದೆ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಇದನ್ನ, ಅಂದ್ರೆ ಕೋವಿಡ್ ಅಂತಲ್ಲ, ಒಟ್ನಲ್ಲಿ ಒಂದ್ ಏನೋ ಬದಲಾವಣೆ ಆಗುತ್ತೆ ಅಂತ ಅನ್ಸೋದು. ಈ ಟೆಕ್ನಾಲಜಿ ಏನೋ ಟೇಕ್ ಓವರ್ ಮಾಡುತ್ತೆ ಪ್ರಪಂಚನ, ನಾವೇನ್ ಮಾಡ್ತಾ ಇದ್ವಲ್ಲ. ಯಾಕಂದ್ರೆ ನನಗೆ ಮುಂಚೆಯಿಂದ ನನ್ನ ಸ್ನೇಹಿತರ ಹತ್ರ ಮಾತಾಡ್ಬೇಕು, ನಾ ಕೇಳ್ತಿದ್ದೆ ಯಾಕಪ್ಪ ಎಲ್ರು ಆಫೀಸ್ಗೆ ಹೋಗಿ ವರ್ಕ್ ಮಾಡಿದ್ರೆ ಇಷ್ಟೊಂದು ಟ್ರಾಫಿಕ್ ಪ್ರಾಬ್ಲಮ್ ಇಟ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡೋ ಚಾನ್ಸ್ ಇದೆಯಲ್ಲ ಅಂತ. ಆಮೇಲೆ ಆನ್ಲೈನ್ ಎಜುಕೇಶನ್, ಈ ಯಾವ್ದು ಈ ಬೇರೆ ಬೇರೆ ಆಪ್ ಗಳಲ್ಲಿ ಏನೋ ಒಳ್ಳೊಳ್ಳೆ ಗ್ರಾಫಿಕ್ ಎಫೆಕ್ಟ್ಸ್ ಇಟ್ಕೊಂಡು ಏನೇಳಿ ಅನಿಮೇಟೆಡ್ ಏನೋ ವಿಷಯ ಅನಿಮೇಷನ್ ತೋರಿಸಿ ಏನೋ ಶಿಕ್ಷಣ ಕೊಡ್ಬೇಕಾದ್ರೆ ಅರೆ ಆರಾಮಾಗಿ ಇದ್ರೆ ಇಟ್ಕೊಂಡ್ಕೊಂಡು ಮನೇಲೆ ಓದ್ಬೋದಲ್ಲ ಅನ್ಸೋದು. ಗೂಗಲ್ ನೋಡಿದಾಗ ಎಲ್ಲಾ ಪ್ರಪಂಚದಲ್ಲಿರೋವೆಲ್ಲ ಇಲ್ಲೇ ಸಿಗುತ್ತಲ್ಲ. ಆಕ್ಚುಲಿ ಈ ತರ ಒಂದು ಟೆಕ್ನಾಲಜಿ ಇರ್ಬೇಕಾದ್ರೆ ಏನಕ್ಕೆ ಇಷ್ಟೊಂದು ಏನೋ ಇನ್ನೂ ನಾನು ಬೇರೆ ಯೋಚನೆ ಮಾಡ್ತಿಲ್ಲ. ಈವನ್ ಪಾಲಿಟಿಕ್ಸ್ ಅಲ್ಲೂ ಅಷ್ಟೇ, ಏನಂದ್ರೆ ಏನೋ ವಿಡಿಯೋ ಕಾನ್ಫರೆನ್ಸ್ ಮಾಡೋ ಈ ಕಾಲದಲ್ಲಿ ಟ್ರಾವೆಲ್ ಮಾಡೋದು, ಎಲ್ಲ ಸಭೆ ಸಮಾರಂಭ ಮಾಡೋದು, ಏನೋ ಪ್ರತಿಯೊಬ್ಬ ಕೈಯಲ್ಲಿ ಮಾಧ್ಯಮ ಇರಬೇಕಾದ್ರೆ ಮತ್ತೆ ಸಭೆ ಸಮಾರಂಭ ಮಾಡೋದು ಎಲ್ಲ ಬದಲಾಗುತ್ತೆ ಅನ್ನಿಸ್ತಾ ಇತ್ತು. ಬಟ್ ಇಷ್ಟು ಬೇಗ ಆಗುತ್ತೆ ಅನ್ಕೊಂಡಿರ್ಲಿಲ್ಲ. ಕರೋನಾ ಬಂದು ಎಲ್ಲ ಬೇಗ ಬದಲಾಗೋಯ್ತು. ನಿಜ ನಿಜ. ಸೊ ಹಾಗೆ ನಾನು ಏನ್ ಅನ್ಕೋತಾ ಇದ್ದೆ ಅಂದ್ರೆ, ನಿಮ್ಮ ತಲೆ ಇದೆಯಲ್ಲ ಸ್ವಲ್ಪ ಅಡ್ವಾನ್ಸ್ ಬಗ್ಗೆ, ಮುಂದಿನ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ ನೀವು. ಸೊ ನೀವು ಹೇಳಿದ ಹಾಗೆ ಸೊ ಜಗತ್ತು ತುಂಬಾ ಬದಲಾಗಿದೆ. ಏನಂದ್ರೆ ಈಗ ಟೆಕ್ನಾಲಜಿ ಒಂಥರ ಓವರ್ಟೇಕ್ ಮಾಡ್ಕೊಂಡಿದೆ ಲೈಫ್ ಅನ್ನ. ನೀವು ಹೇಳಿದಂಗೆ ನಾವು ಸಭೆ ಸಮಾರಂಭಗಳಿಗೆ ಹೋಗೋದಾಗ್ಲಿ, ಟ್ರಾವೆಲ್ ಮಾಡೋದಾಗ್ಲಿ, ಆಫೀಸ್ಗೆ ಹೋಗೋದಾಗ್ಲಿ, ಅಥವಾ ನಾವು ಅಂಗಡಿಗಳಿಗೆ ಹೋಗೋದಾಗ್ಲಿ, ಎಲ್ಲ ಹೋದ್ಮೇಲೆ ಮನುಷ್ಯ ಹೇಗ್ ಬದಲಾಗ್ತಾನೆ ಅನ್ಸುತ್ತೆ? ಅಲ್ಲ ಈಗ ಏನಂದ್ರೆ ನಿಮ್ಗೆ ಗೊತ್ತಿದೆ, ಏನಂದ್ರೆ ನಾವೆಲ್ಲ ಓಡ್ತಾ ಇದ್ವಿ, ಗೊತ್ತು ಗುರಿ ಇಲ್ಲದೆ ಓಡ್ತಾ ಇದ್ವಿ ತಡಕ್ ಬಂದು ಒಂದ್ ಬ್ರೇಕ್ ಆಗಿ ನಿಲ್ಲಿಸಿದಾಗ ಒಂದ್ ಸ್ವಲ್ಪ ಆ ಒಂದ್ ಇದ್ದು ಹೊಂದಾಣಿಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಅದೇ ಆತರ ತುಂಬಾ ಮೆಂಟಲಿ ಅಡ್ಜಸ್ಟ್ ಆಗಿಲ್ಲ ಅನ್ನೋರಿಗೆ ಸ್ವಲ್ಪ ತುಂಬಾ ಕಷ್ಟ ಆಗುತ್ತೆ. ಬಟ್ ಮೆಂಟಲಿ ಅಡ್ಜಸ್ಟ್ ಆಗಿ ಏನೇಳಿ ಆ ಪ್ರೆಸೆಂಟ್ ಮೂಮೆಂಟ್ ನ ಎಂಜಾಯ್ ಮಾಡಿದ್ರೆ ತುಂಬಾ ಅದ್ಭುತವಾದ ದಿನಗಳು ಮುಂದೆ ಬರುತ್ತೆ. ನನ್ನ ಪ್ರಕಾರ ಇದೊಂದು ಯೂ ಟರ್ನ್ ತಗೊಂಡಂಗೆ, ಏನೇಳಿ ಸ್ಯಾಚುರೇಷನ್ ಪಾಯಿಂಟ್ ಹೋಗಿ ವಾಪಸ್ ಇವಾಗ ಹೋಗ್ತಾ ಇದೆ. ಇವಾಗ ಮತ್ತೆ ನಾವು ಏನೇಳಿ ನಿಜವಾದ ಒಂದು ಸತ್ಯುಗ ಕಾಲಿಡ್ತೀವೇನೋ ಅನ್ಸ್ತಾ ಇದೆ ನನಗೆ. ನಿಮ್ಗನ್ಸಲ್ಪ ಆತರ? ಇಲ್ಲ, ನನಗನ್ಸುತ್ತೆ, ನೀವ್ ಹೇಳಿದ್ದು ನನಗೂ ಅನ್ಸುತ್ತೆ. ನಾನು ಒಂದು ಏನಂದ್ರೆ, ನಾವು ಈ ಈ ಒಂದು ಟೆಕ್ನಾಲಜಿಯಿಂದಾಗಿ ನಾವು ನಿಜವಾದ ಕ್ರಿಯೇಟಿವ್ ಅಂದ್ರೆ ನಾವು ನಿಜವಾಗ್ಲು ಏನ್ ಇಷ್ಟಪಡ್ತೀವಿ ಅದನ್ನ ನಾವು ಮಾಡಕ್ ಸಾಧ್ಯತೆಗಳು ಮುಂದೆ ಬರುತ್ತೆ ಅಂತ. ಅಂದ್ರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್, ನನ್ನ 3-4 ಅವರ್ಸ್ ನಾನು ಟ್ರಾವೆಲ್ ಅಲ್ಲಿ ಕಳೀತಾ ಇದ್ದದ್ದು, ನಾನು ಅದನ್ನ ಉಳಿಸಿದಾಗ ಅದನ್ನ ನನ್ನ ಫ್ಯಾಮಿಲಿ ಜೊತೆ ಕಳಿಬಹುದು. ಓಕೆ, ಮೊನಾಟನಸ್ ಆಗಿರುವಂತಹ ಜಾಬ್ಗಳನ್ನ ಈ ಮಿಷನಿಂಗ್ ಮಾಡಕ್ ಬಿಟ್ಟು ನಾವು ಕ್ರಿಯೇಟಿವ್ ಆಗಿರೋದು ಮಾಡೋದು. ಕ್ರಿಯೇಟಿವ್ ಅಂದ್ರೆ ಬರೀ ಸಿನಿಮಾ ಥಿಯೇಟರ್ ಅಂತಲ್ಲ, ನಮ್ಗೆ ಇಷ್ಟ ಆಗಿರೋದು ಏನೋ ಒಂದು ನಾವು ಮಾಡುವಂಥದ್ದು ಆಗುತ್ತೆ. ಅವಾಗ ಮನುಷ್ಯನ ನಿಜವಾದ ಪೊಟೆನ್ಶಿಯಲ್, ನನಗೊಂದು ಕನ್ಸು ಏನಂದ್ರೆ ಯಾವಾಗ್ಲೂ ಸರ್, ಮನುಷ್ಯನಿಗೆ ಈ ಒಂದು, ಈಗ ನೋಡಿ, ನಾವು ನಮ್ಗೆ ಏನೋ ಅನ್ಸುತ್ತೆ ನಾವು ಏನೋ ಮಾಡ್ತೀವಿ. ಯಾಕೆ ಅಂದ್ರೆ ನಮ್ಗೆ ನಮ್ಮ ನಾವು ನಾವು ದುಡ್ಡು ಗಳಿಸ್ಬೇಕು ಅಥವಾ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡ್ಬೇಕು, ಇದೆಲ್ಲ ಇರುತ್ತೆ, ಸೆಕ್ಯೂರಿಟಿ ಅಂತ ಹೇಳಿ. ಇದೆಲ್ಲವೂ ಇಲ್ಲದೆ ಇದ್ದಾಗ ಅಂದ್ರೆ ನಿಮ್ ಲೈಫ್ ಇಸ್ ಟೇಕನ್ ಕೇರ್ ಆಫ್ ಅಂತಂದಾಗ ಏನ್ ಮಾಡ್ತಾನೆ ಮನುಷ್ಯ? ಅದು ಆಗ್ಬೇಕಂತ ನನಗನ್ಸುತ್ತೆ, ಅದು ಆಗ್ಬಹುದು ಅಂತ. ಅಂದ್ರೆ ಯಾರು ಟೇಕ್ ಕೇರ್ ಅಂದ್ರೆ ಯಾರು? ನಮ್ಮ ಜೀವನದಲ್ಲಿ ಯಾರು ಜೀವನನೇ ಅಂತ ನಾ ಹೇಳೋದು, ಕಂಪ್ಯೂಟರ್ಗಳೇ ನಮ್ಮ ನಮ್ಮ ಲೈಫ್ ಅನ್ನ ವಿಲ್ ಟೇಕ್ ಕೇರ್ ಅಂತ. ನಾವೀಗ 9-10 ತಾಸ್ ಕೆಲಸ ಮಾಡೋದನ್ನ ನಾವು 2 ಅವರ್ಸ್ ಅಲ್ಲಿ ಮಾಡಿದ್ರು ಕೂಡ ನಾವು ಇದೇ ತರ ಲೈಫ್ ಅನ್ನ ಲೀಡ್ ಮಾಡಕ್ ಸಾಧ್ಯ ಆಗ್ಬೇಕು. ಅವಾಗ ನಾವು ಉಳಿದು 5-6 ತಾಸ್, 7 ತಾಸ್ ಇರುತ್ತಲ್ಲ,
ಅದು ನಮ್ಗೆ ಏನ್ ಇಷ್ಟ ಅದನ್ನ ಮಾಡಕ್ ಸಾಧ್ಯ ಆಗ್ಬೇಕು ಅಂತ. ಇಲ್ಲಿ ದೊಡ್ಡ ಪ್ರಾಬ್ಲಮ್ ಏನ್ ಗೊತ್ತ ನನಗೆ, ಅದು ಇದ್ ಬಂತು ಒಳ್ಳೆ ಇದು. ಯಾರೋ ಒಬ್ರು ಏನೋ ಅಮೆರಿಕನ್ ಒಬ್ಬ, ಜಾಪನೀಸ್ ಒಬ್ಬ, ಇಂಡಿಯನ್ ಒಬ್ಬ, ಯಾವ್ದೋ ಒಂದ್ ಕೆಲಸ ಮಾಡೋದಿಕ್ಕೆ ಇದಕ್ಕೆ ಎಷ್ಟ್ ಟೈಮ್ ಆಗತ್ತೆ ಅಂತ. ಅವನು ಅಮೆರಿಕಂತೆ, ನನ್ಗೆ ಈ ಕೆಲಸ ಮಾಡೋದಿಕ್ಕೆ ಒಂದ್ 4 to 5 hours ಐ ಕ್ಯಾನ್ ಡೂ ದಿಸ್, ಐ ಕ್ಯಾನ್ ಫಿನಿಶ್ ಆಫ್ ದಿಸ್ ಅಂತ. ಜಾಪನೀಸ್ ಹೇಳದಂತೆ ನಾನು 2 hours 1 hour ಅಲ್ಲೇ ಮುಗಿಸ್ಬಿಡ್ತೀನಿ ಇದನ್ನ ಅಂತ. ಐಟಿಯನ್ ಒಬ್ಬ ಎನ್ಲೈಟ್ಮೆಂಟ್ ಆಗಿರೋನು, ಅವ್ನು ಹೇಳದಂತ ಓಕೆ 2 hours ಮುಗಿಸಿದ ಮೇಲೆ ಆಮೇಲೆ ಏನ್ ಮಾಡ್ತೀನಿ ನೀನು ಅಂತ. ಪ್ರಾಬ್ಲಮ್ ಏನಂದ್ರೆ ಎಂತ ವಿಚಿತ್ರ ಅಂದ್ರೆ, ಇವಾಗ ನೀವ್ ಹೇಳಿದ್ರಲ್ಲ ತುಂಬಾ ನಿಮ್ಗೆ ನಮ್ಗೆ ಇಷ್ಟವಾದಿರೋ ಮಾಡ್ಬೋದು ಅಂತ. ಈಗ ಇವಾಗ ಏನ್ ಇಷ್ಟ ಅಂತ ಕೇಳ್ಕೊಂಡ್ರೆ ತುಂಬಾ ಜನ ಏನ್ ಇಷ್ಟ ಅಂತಾನೆ ಗೊತ್ತಾಗ್ತಿಲ್ಲ. ಹೆಂಗೆ ಗೊತ್ತಾ, ನಾವೆಲ್ಲ ಜಾಸ್ತಿ ದಿನ ಬದುಕ್ಬೇಕು ಅಂತ ಆಸೆ ಪಡ್ತೀವಲ್ವಾ, 100 ವರ್ಷ ಬದುಕ್ಬೇಕು ನಾನು. ಬಟ್ ಎಲ್ಲರಿಗೇನಂದ್ರೆ ಟೈಮ್ ಪಾಸ್ ಆಗ್ಬೇಕು, ಟೈಮ್ ಪಾಸ್ ಆಗ್ಬೇಕು, ಟೈಮ್ ಪಾಸ್ ಆಗ್ತಾ ಇಲ್ಲ ಅಂತ ಅಲ್ವಾ. ಹಂಗೆ ಲೈಫೇ ಪಾಸ್ ಆಗ್ಬಿಟ್ರೆ ಒಳ್ಳೇದೇ ಅಲ್ವಾ. ಹಂಗಾರೆ ಬೇಜಾರಾದಾಗ ಸಿನಿಮಾ ನೋಡ್ತೀವಿ, ಇನ್ನೊಂದೇನ ನೋಡ್ತೀವಿ, ಮತ್ತೊಂದೇನ ನೋಡ್ತೀವಿ, ಯಾರೋ ಫ್ರೆಂಡ್ಸ್ ಹತ್ರ ಮಾತಾಡ್ತೀವಿ, ಏನೋ ಈ ತರ. ಅರ್ಥ ಆಯ್ತಾ ನಿಮ್ಗೆ? ಹೇಳಿ. ಅವಾಗ ಏನಂದ್ರೆ 2 hours ಅಪ್ಪ ಒಳ್ಳೆ ಸಿನಿಮಾ ನೋಡಿದೆ, ಟೈಮ್ ಪಾಸ್ ಆಗಿದೆ ಗೊತ್ತಾಗಿಲ್ಲ ಅಂತ. ಅಂದ್ರೆ ಟೈಮ್ ಪಾಸ್ ಆಗೋದ್ ನಮಗ್ ಗೊತ್ತಾಗ್ಬಾರ್ದು ಅನ್ನೋದು ಗ್ರೇಟೆಸ್ಟ್ ಲಾಜಿಕ್ ಅಂತ. ಅಂದ್ರೆ ನಮ್ ಜೊತೆ ನಾವ್ ಟೈಮ್ ಪಾಸ್, ನಮ್ಮ ಜೊತೆ ನಾವ್ ಟೈಮ್ ಕಳ್ಕೊಳ್ಳೋದಿಕ್ಕೆ ನಮಗ್ ಕಷ್ಟ. ಅಂದ್ರೆ ವಿ ಡೋಂಟ್ ಟಾಲರೇಟ್ ಅವರ್ ಸೆಲ್ಫ್. ಯಾರು ತುಂಬಾ ಚೆನ್ನಾಗಿ ಹೇಳಿದಾರೆ, ನಿಮ್ಮನ್ ನೀವೇ ಸಹಿಸ್ಕೊಳ್ಳಲ್ಲ, ನಿಮ್ಮನ್ ಜಗತ್ ಸಹಿಸ್ಕೊಬೇಕು ಆಸೆ ಪಡ್ತೀರಾ, ಎಂತ ತಪ್ಪಲ್ವಾ ಅಂತ. ನನಗೆ ನೀವು ಹೇಳ್ತಿರ್ಬೇಕಾದ್ರೆ ಇನ್ನೊಂದು ನನಗೆ ನೆನಪು ಬಂತು. ಇದು ಬಹುಶಃ ನೀವು ಕೇಳಿದ್ದೀರಾ, ಇದೊಂದು ಪುಟ್ಟ ಜೋಕು ಅಥವಾ ಕಥೆ ಅಂತ. ಅವನು ಒಬ್ಬ ಬ್ರಿಟಿಷ್ ಒಬ್ಬ ವ್ಯಕ್ತಿ ಇಂಡಿಯಾಗ್ ಬಂದಿರ್ತಾನೆ. ಬಂದಾಗ ಅವನು ಹಳ್ಳಿಗಾಡಲ್ಲಿ ಎಲ್ಲ ಹೋಗ್ತಾ ಇರ್ತಾನೆ. ಹೋಗ್ತಿರ್ಬೇಕಾದ್ರೆ ಒಬ್ಬ ಇಂಡಿಯನ್ ಒಬ್ಬ ನಮ್ಮ ಹಳ್ಳಿಗಾಡಿನ ವ್ಯಕ್ತಿ ಅವನು ಆರಾಮಾಗಿ ಇದ್ರ ಕೆಳಗಡೆ ಎಲ್ಲೇಳಿ ಒಂದು ಗಿಡದ ಕೆಳಗಡೆ ಮಲ್ಕೊಂಡಿರ್ತಾನೆ. ಅವ್ನು ಕುರಿಗಳನ್ನು ಕಾಯ್ತಾ ಇರ್ತ ಅವನು ಅಲ್ಲಿ ಮೇಯ್ತಾ ಇರ್ತಾನೆ. ಇವನು ಮಲ್ಕೊಂಡಿರ್ತಾನೆ. ಮಲ್ಕೊಂಡಾಗ ಇವನಿಗೆ ಆಶ್ಚರ್ಯ ಆಗುತ್ತೆ, ಇವ್ನು ಯಾಕೆ ಹಿಂಗ್ ಮಲ್ಕೊಂಡಿದ್ದಾನೆ ಅಂತೇಳಿ. ಅವ್ನು ಬಂದು ಕೇಳ್ತಾನೆ, ಯಾಕಪ್ಪ ಮಲ್ಕೊಂಡಿದ್ಯಾ ಅಂತ. ಏನ್ ಮಾಡ್ಬೇಕಾಗಿತ್ತು ಅಲ್ಲ, ನೀನ್ ಇನ್ನೊಂದಷ್ಟು ಕುರಿಗಳನ್ನ ತಗೋಬಹುದು, ಇನ್ನೊಂದಷ್ಟು ಏನೋ ಮಾಡಿ ಇನ್ನೊಂದಷ್ಟು ಬಿಸ್ನೆಸ್ ಇನ್ನೊಂದಷ್ಟು ಮಾರಾಟ ಮಾಡಬಹುದು ಆಮೇಲೆ ಅಂತ. ಅಲ್ಲ ನಿಂಗೆ ಆಮೇಲೆ ಏನು, ಆಮೇಲೆ ತುಂಬಾ ದುಡ್ಡು ಬರುತ್ತಲ್ವಾ ನಿಂಗೆ ಆಮೇಲೆ ಅಂತಾನೆ. ದುಡ್ಡು ಬಂದ್ರೆ ನೀನು ಒಳ್ಳೆ ಮನೆ ಕಟ್ಸ್ಕೋಬಹುದು ಆಮೇಲೆ. ಅಲ್ಲ ನೀ ಆರಾಮಾಗಿರ್ಬಹುದು ಅಂದ್ರೆ, ನಾನು ಆರಾಮಾಗಿದ್ದೀನಲ್ವಾ ಈಗ ಅಂತಾನ ಅವನು. ಅದೇ ಅನ್ನೋದು ಈ ತರ ಆಗ್ಬೋದು ಅಂತ. ಏನಲ್ಲಿ ಎಲ್ಲ ಏನೇನೋ ಮಾಡ್ತಾ ಇದ್ವಿ, ಏನೇನೋ ಮಾಡ್ತಾ ಇದ್ವಿ, ಏನಂದ್ರೆ ಆರಾಮಾಗಿರಕ್ ಒಂದಿನ. ಈಗ ಒಂದೇನೋ ಒಂದ್ ಕರೋನಾ ಬಂದ್ಬಿಟ್ಟು ಹೆಂಗ್ ಕಟ್ ಆಗ್ಬಿಟ್ಟಿದೆ ಅಂದ್ರೆ ಆರಾಮಾಗಿರಪ್ಪ ನೀವು ಅಂತ. ಬಟ್ ನಾವ್ ಹೇಳೋ ಅಷ್ಟು ಈಸಿ ಅಲ್ಲ ಆಕ್ಚುಲಿ. ಬದುಕು ಅನ್ನೋದು ಏನಂದ್ರೆ, ಇವಾಗ ಕೆಲವ್ರಿಗೆ ಆರಾಮಾಗಿರುವಂತ ಸೌಕರ್ಯ ಕೊಟ್ಟಿರ್ಬೋದು ದೇವ್ರು, ಬಟ್ ತುಂಬಾ ಜನಕ್ಕೆ ದಿನ ದುಡಿದು ಬದುಕುವಂತವ್ರು ತುಂಬಾ ಜನ ಇದಾರೆ. ಸೊ ಅಂತವ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡ್ಲೇಬೇಕು ಆಕ್ಚುಲಿ. ಬಟ್ ಒಂದ್ ರೀತಿ ಏನ್ ಹೇಳ್ಬೇಕಂದ್ರೆ, ಏನಾಗ್ತಿದೆ ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ಎಷ್ಟೋ ಜನ ಇವಾಗ ಸಿಟಿ ಬಿಟ್ಟು ಹಳ್ಳಿಗೆ ಹೋಗ್ತಾ ಇದ್ದಾರೆ. ಏನ್ ಹೇಳಿ, ಇಲ್ಲಿ ಏನಂದ್ರೆ ಇಲ್ಲಿ ಬಂದ್ ಏನ್ ಮಾಡ್ತಿದ್ರು ಅಂದ್ರೆ, ಗಂಡ ಹೆಂಡತಿ ಇಬ್ರು ದುಡಿಯೋರು, ಆ ದುಡಿದಿದ್ದೆಲ್ಲ ಶಾಲೆ ಕಟ್ಟೋದು, ಫೀಸ್ ಕಟ್ಟೋದು, ಹೆಲ್ತ್ ಕಟ್ಟೋದು, ಬಾಡಿಗೆ ಕಟ್ಟೋದು, ಇಲ್ಲಿ ಎಕ್ಸ್ಪೆನ್ಸಸ್. ಬಟ್ ಇದಕ್ಕೋಸ್ಕರನೇ ದುಡಿದು ಒಟ್ನಲ್ಲಿ ಟೈಮ್ ಪಾಸ್ ಆಗ್ಬಿಡೋದು ಗೊತ್ತಿಲ್ದೆ ಇದ್ದಂಗೆ. ಎಲ್ಲರಿಗೇನಂದ್ರೆ ಖುಷಿ ಟೈಮ್ ಪಾಸ್ ಆಗಿ ಹೋಗ್ತಾ ಇದೆ ಸಿಟಿಲಿ ಅಂತ. ಬಟ್ ಹಳ್ಳಿಗೆ ಹೋದಾಗ ಟೈಮ್ ಪಾಸ್ ಕಷ್ಟ ಆಗುತ್ತೆ. ಬಟ್ ಅಲ್ಲಿ ನೀವು ಟೈಮ್ ಪಾಸ್ ನ ಕಿತ್ ಬಿಸಾಕ್ಬಿಟ್ರೆ ಮನ್ಸಲ್ಲೇ, ಒಂದೊಂದ್ ಗಿಡ ಮರಗಳು, ಗಾಳಿ, ಒಂದೊಂದ್ ಪ್ರಾಣಿ ಪಕ್ಷಿ ಎಲ್ಲವೂ ಖುಷಿ ಕೊಡ್ತಾ ಇರತ್ತೆ. ಸಿ ಅದೇ ಹೇಳಿದ್ದು, ಇದೊಂದು ಡಿಫಿಕಲ್ಟ್ ಟೈಮ್. ಯಾಕೆ ಅಂದ್ರೆ, ನಾವ್ ತಲೆ ಸಿಕ್ಕಾಪುಟ್ಟೆ ಓಡಿ ಓಡಿ ಒಂದ್ಸತಿ ಬ್ರೇಕ್ ಆಗ್ದಾಗ ನಮ್ಗೆ ಗೊತ್ತಾಗ್ತಾ ಇಲ್ಲ ಏನಿದು. ಕೆಲವ್ರು ತುಂಬಾ ಡಿಪ್ರೆಷನ್, ಕೆಲವ್ರಿಗೆ ಏನ್ ಮಾಡೋದ್ ಗೊತ್ತಾಗ ಆತರ. ಬಟ್ ಈ ಒಂದ್ ಚೇಂಜ್ ಓವರ್ ಪೀರಿಯಡ್ ಅನ್ಸತ್ತಿದೆ ಆಕ್ಚುಲಿ. ಕರೆಕ್ಟ್ ಆಗಿ ಹೇಳಿದ್ರಿ. ಈಗ ಸರ್, ಇನ್ನೂ ಒಂದು ನಿಮ್ಮ ಪ್ರಜಾಕೀಯ ಬಗ್ಗೆ ಮಾತಾಡೋಕಿನ ಮುಂಚೆ ನಾನು ಇನ್ನೊಂದು ವಿಚಾರ ಮಾತಾಡ್ತೀನಿ ಸಿನಿಮಾಗಳ ಬಗ್ಗೆ. ಇವತ್ತು ನಾನು ಒಂದು ಆರ್ಟಿಕಲ್ ಓದ್ತಾ ಇದ್ದೆ, ಅಂದ್ರೆ ಸಿನಿಮಾಗಳಲ್ಲಿ ಸಿನಿಮಾದ್ಮೇಲೆ ಹೇಗೆ ಇದು ಕೋವಿಡ್ ಇಂಪ್ಯಾಕ್ಟ್ ಮಾಡುತ್ತೆ ಅಂತ. ಅಂದ್ರೆ ಸಣ್ಣ ಬಜೆಟಿನ ಸಿನಿಮಾಗಳು ಮಾಡುವಂಥದ್ದು, ಸೋಷಿಯಲ್ ಡಿಸ್ಟೆನ್ಸ್ ಅಲ್ಲೂ ಮೇಂಟೈನ್ ಮಾಡೋ ತರನೇ ಕಥೆಗಳನ್ನ ಹೆಣೆಯುವಂಥದ್ದು, ಔಟ್ಡೋರ್ ಅಲ್ಲಿ ಸಿನಿಮಾ ಮಾಡುವಂಥದ್ದು, ಈ ತರದೆಲ್ಲ ಆಗ್ತಾ ಇದೆ. ಇಂಡೋರ್ ಅಲ್ಲಿ ಇದ್ರು ಕೂಡ ಕಡಿಮೆ ಕ್ಯಾರೆಕ್ಟರ್ಗಳನ್ನ ಇಟ್ಕೊಳ್ಳುವಂಥದ್ದು, ಈ ತರದೆಲ್ಲ ಆಲ್ರೆಡಿ ಮಾಡಿ ಆಲ್ರೆಡಿ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಬರ್ತಾ ಕೂಡ ಇದೆ ಅದು. ಸೊ ಆ ನಿಟ್ಟಿನಲ್ಲಿ ತುಂಬ ಮೇಕರ್ ಆಗಿರೋದ್ರಿಂದ ಈ ಕೋವಿಡ್ ಇಂದಾಗಿ ಏನೋ ಒಂದು ಥಾಟ್ ಹೊಳೆದು ನೀವು ಒಂದು ಸಿನಿಮಾ ಮಾಡುವಂತದ್ದು ಆ ತರದ ಏನಾದ್ರು ಇದೆಯಾ? ಅಲ್ಲ, ನಿಮ್ಗೆ ಆಲ್ರೆಡಿ ಇವಾಗ ನೋಡಿರ್ಬೋದು, ನೀವು ಕೆಲವು ಗೇಮ್ಸ್ ನೋಡಿದೀರಾ, ನೀವು ಮಕ್ಕಳು ಆಡ್ತಾರೆ ಗೇಮ್ಸ್, ಕಂಪ್ಯೂಟರ್ ಗೇಮ್ಸ್.
ಅದು ಎಷ್ಟು ರಿಯಲಿಸ್ಟಿಕ್ ಆಗಿರುತ್ತೆ ಅಂದ್ರೆ, ನಿಮ್ಗೆ ಇಡೀ ಇವಾಗ ಬ್ಯಾಂಗ್ಳೂರ್ ಅಂದ್ರೆ ಬ್ಯಾಂಗ್ಳೂರ್ ಸ್ಟ್ರೀಟ್ಸ್, ಬ್ಯಾಂಗ್ಳೂರ್ ಇರೋ ಒಂದೊಂದು ಹೋಟೆಲ್ಸ್, ಒಂದೊಂದು ಪ್ರತಿ ಒಂದು ಕ್ರಿಯೇಟ್ ಮಾಡ್ಬಿಟ್ಟಿರ್ತಾರೆ, ಅದ್ರೊಳಗೆ ಈ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡ್ಬಿಟ್ಟಿರ್ತಾರೆ. ಆ ಕ್ಯಾರೆಕ್ಟರ್ ನೀವು ಬೇರೆ ಬೇರೆ ಡ್ರೆಸ್ ಹಾಕೊಬಹುದು, ಬೇರೆ ಬೇರೆ ತರ ಇದ್ ಮಾಡ್ಕೊಬಹುದು, ಹೇರ್ ಸ್ಟೈಲ್ ಮಾಡ್ಕೊಬಹುದು. ಆ ಕ್ಯಾರೆಕ್ಟರ್ ಟ್ರಾವೆಲ್ ಆಗ್ತಾ ಇರತ್ತೆ, ಹೋಗುತ್ತೆ, ಅದ್ ಬೈಕ್ ತಗೊಳತ್ತೆ, ಹೋಗುತ್ತೆ ಇನ್ನೊಂದ್ ಕಡೆ ಹೋಗುತ್ತೆ, ಅವ್ನ ಹೋಗಿ ಕಟಿಂಗ್ ಮಾಡಿಸ್ಕಂತ ಒಂದ್ ಕಡೆ ಹೋಗಿ, ಒಂದ್ ಕಡೆ ಹೋಗಿ ಏನೋ ಒಂದು ಊಟ ಮಾಡ್ತಾನೆ, ಒಂದು ಮುಂದೆ ಒಂದ್ ಮನೆ ಪರ್ಚೇಸ್ ಮಾಡ್ತಾನೆ, ಒಂದ್ ಹೆಲಿಕಾಪ್ಟರ್ ಇಟ್ಟಿರ್ತಾನೆ, ಕಾರ್ಗಳು ಇಟ್ಟಿರ್ತಾನೆ. ಅಂದ್ರೆ ವರ್ಚುಯಲ್ ವರ್ಲ್ಡ್ ಯಾವ ಲೆವೆಲ್ ಆಗ್ಬಿಟ್ಟಿದೆ ಅಂದ್ರೆ, ಏನೋ ನಿಮ್ಗೆ ಗೊತ್ತಿರ್ಬೋದು ಫ್ಯೂಚರ್ ವರ್ಚುಯಲ್ ವರ್ಲ್ಡ್ ಹೆಂಗಾಗದ್ರೆ, ಈ ವರ್ಲ್ಡೇ ಬೇಡಪ್ಪ ಅಂತ. ಆ ವರ್ಚುಯಲ್ ವರ್ಲ್ಡ್ ಹೋಗ್ಬಿಟ್ರೆ ನೀವು ಏನೇಳಿ, ನಿಮ್ದೇ ಲೋಕ, ನಿಮ್ದೇ ಇದು, ನಿಮ್ದೇ ಇದು ಏನೇಳಿ, ಇನ್ನೊಂದು ಭ್ರಮಾ ಲೋಕ. ಆಕ್ಚುಲಿ ಈ ಭೂಮಿ ಅನ್ನೋದ್ ಒಂದು ಭ್ರಮಾ ತರ, ಇನ್ನೊಂದು ಭ್ರಮಾ ಲೋಕ ಆಗ್ಬಿಡುತ್ತೆ, ಮ್ಯಾಟ್ರಿಕ್ಸ್ ತರ. ಅಲ್ಲ, ಸ್ಪಿಲ್ಬರ್ಗ್ ಅದ್ ಯಾವ್ದು ಒಂದು ಗೇಮ್ಸ್ ಮೇಲೆ ಮಾಡಿದ್ರು ಒಂದು ಸಿನಿಮಾ, ಇದೇ ತರ ಪ್ರಪಂಚ ಫುಲ್ ಹೆಂಗಾಗ್ಬಿಟ್ಟಿರುತ್ತೆ ಅಂದ್ರೆ, ಕಾರ್ಗಳು ತೆಗಿಯೋರಿರಲ್ಲ, ಎಲ್ಲ ಕೊಲ್ಯಾಪ್ಸ್ ಆಗೋಗ್ಬಿಟ್ಟಿರುತ್ತೆ. ಇವಾಗ ಈಗ ಹೆಂಗಿದೆ ಕರೋನಾ, ಇನ್ನೊಂದ್ 10 ವರ್ಷ ಇದ್ಬಿಟ್ರೆ ಏನಾಗ್ಬೋದು? ಇವಾಗ ಅಲ್ಲಲ್ಲಿ ಮರಗಳು ಉಟ್ಕೊಂಡ್ಬಿಟ್ಟಿರುತ್ತೆ, ಆ ತರ ಎಲ್ಲ ಮನೇಲಿ ಸೇರ್ಕೊಂಡ್ಬಿಟ್ಟಿರ್ತಾರೆ, ಎಲ್ರು ಕಂಪ್ಯೂಟರ್ ಗೇಮ್ ಆಡ್ತಾ ಇರ್ತಾರೆ, ಎಲ್ಲ ವರ್ಚುಯಲ್ ರಿಯಾಲಿಟಿ ಹಾಕೊಂಡು ಅದ್ರೊಳಗೆ ಟ್ರಾವೆಲ್ ಮಾಡ್ತಾರೆ. ಅದನ್ನ ಒಂದ್ ಬ್ಯೂಟಿಫುಲ್ ಆಗಿ ತೋರಿಸ್ಯಾರ. ವರ್ಚುಯಲ್ ವರ್ಲ್ಡ್ ಹೆಂಗಿರುತ್ತೆ ಅಂದ್ರೆ, ಒಬ್ಬ ಹೀರೋ ಹೀರೋಯಿನ್, ಅವ್ನ್ ಹೀರೋ ಹೆಂಗಿರ್ತಾನ ಅಂದ್ರೆ, ಈ ತಪ್ಪ ಎಲ್ಲ ಫ್ಯಾಟ್ ಆಗ್ಬಿಟ್ಟಿರ್ತಾರೆ, ಸಿಕ್ಕಾಪಟ್ಟೆ ಸುಮ್ನೆ ತಿನ್ನೋದು, ಗೇಮ್ಸ್ ಆಡೋದು, ಇದೇ ತರ ಇರ್ತಾರೆ. ಆ ವರ್ಚುಯಲ್ ವರ್ಲ್ಡ್ ಅಲ್ಲಿ ಟ್ರಾವೆಲ್ ಮಾಡ್ತಾರೆ. ಸೊ ಆ ತರದ್ದು ನನ್ ಪ್ರಕಾರ ನೀವ್ ಹೇಳಿದ್ರಲ್ಲ ಸಿನಿಮಾ, ಈ ಸಿನಿಮಾ ನೋಡಿ ಏನೋ ಈ ಬಿಕಾಸ್ ಆಫ್ ಈ ಬ್ಲೂ ಏನೋ ಬ್ಲೂ ಮ್ಯಾಟ್, ಏನೋ ಕಂಪ್ಯೂಟರ್ ಗ್ರಾಫಿಕ್ಸ್ ಎಲ್ಲ ಇದೆಯಲ್ಲ, ಡಿಎಫ್ಎಕ್ಸ್, ಅದ್ರಲ್ಲಿ ನೀವು ಇವಾಗ ಟೋಟಲ್ ಸಿನಿಮಾನೇ ಕ್ರಿಯೇಟ್ ಮಾಡ್ಬಿಡೋದು. ಒಂದ್ 4 ಜನ ಕೂತ್ಕೊಂಡ್ಬಿಟ್ಟು ಟೋಟಲ್ ಪಿಕ್ಚರ್ ಕ್ರಿಯೇಟ್, ನೆಕ್ಸ್ಟ್ ಶೂಟಿಂಗ್ ಗಿಟಿಂಗ್ ಅನ್ನೋ ಕಾನ್ಸೆಪ್ಟೇ ಹೊಟ್ಟಾದ್ರು ಹೊಟ್ಟೋಗ್ಬೋದು. ಅದು ಇವಾಗಲ್ಲ, ಮುಂದೆ ನಾನು ಹೇಳಿದ್ದು ಹೋಗೋದು ರಿಯಲ್ ವರ್ಲ್ಡ್ ಅಲ್ಲಿ ಶೂಟಿಂಗ್ ಮಾಡಿದ್ರೆ ಎವ್ರಿಥಿಂಗ್ ಯು ಕ್ಯಾನ್ ಕ್ರಿಯೇಟ್, ಯು ಗೆಟ್ ಆಕ್ಚುಲಿ ಪ್ಲೇಟ್ ಸಿಗುತ್ತೆ, ಬ್ಯಾಕ್ ಗ್ರೌಂಡ್ ಹಾಕೊಬಹುದು, ಆಮೇಲೆ ಆರ್ಟಿಸ್ಟ್ ಗಳು ಫೇಸ್ ಕೊಟ್ರೆ ಆ ಫೇಸ್ ನಿಟ್ಕೊಂಡು ಒಬ್ಬ ಹೀರೋ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡ್ಬೋದು, ಅಥವಾ ನಿಮ್ದೇ ಓನ್ ನೀವು ಕ್ರಿಯೇಟ್ ಮಾಡ್ಕೊಬಹುದು. ಆ ತರ ಏನೇನೋ ಬದಲಾವಣೆ ಹೇಳಬಹುದು ಫ್ಯೂಚರ್ ವರ್ಲ್ಡ್ ಅಲ್ಲಿ. ಒಬ್ಬ ಮೇಕರ್ ಆಗಿರೋದ್ರಿಂದ ಈಗ ಈ ಕೋವಿಡ್ ಅನ್ನೋದು ಫೋರ್ಸಿಬಲ್ ಆಗಿ ಕೆಲವೊಂದ್ಸಲ ನಮ್ಗೆ ಫೋರ್ಸಿಬಲ್ ಆಗಿ ಮನೇಲಿ ಕೂರಿಸಿದೆ. ಓಕೆ, ನಾವು ಇಷ್ಟ ಇದೆಯೋ ಬಿಟ್ಟಿದ್ಯೋ. ಸೊ ಈ ಟೈಮ್ ಅನ್ನ ಹೇಗೆ ಒಬ್ಬ ಮೇಕರ್ ಆಗಿ ಒಬ್ಬ ಹೇಗೆ ಸ್ಪೆಂಡ್ ಮಾಡ್ತಾ ಇದ್ರ ಉಪ್ಪಿ ಸರ್? ಇಲ್ಲ, ಅದೇ ಹೇಳಿದ್ದೆ ಆಕ್ಚುಲಿ, ನನ್ಗೆ ಅದ್ರ ಬಗ್ಗೆನೆ ಇದಾಗಿರೋದು. ಯಾಕೆ ನಾವು ಒದ್ದಾಡ್ತೀವಿ ಟೈಮ್ ಪಾಸ್ ಆಗ್ಬೇಕು, ಟೈಮ್ ಪಾಸ್ ಆಗ್ಬೇಕು ಅಂತ? ಈಗ ಜಾಸ್ತಿ ದಿನ ಬದುಕ್ದಂಗ್ ಇದೆಯಲ್ಲ ಆಕ್ಚುಲಿ, ಈಚ್ ಅಂಡ್ ಎವ್ರಿ ಮೂಮೆಂಟ್ ಆಕ್ಚುಲಿ ನಮ್ಗೆ ಇವಾಗ ಒನ್ ಡೇ ಕ್ಲೀನ್ ಆಗಿ ಗೊತ್ತಾಗ್ತಿದೆ. ಎಷ್ಟೋ ದಿನ ಎಷ್ಟು ಏ ಆಗೋಯ್ತ, ಒಂದ್ ತಿಂಗಳು ಆಗೋಯ್ತ, ಒಂದ್ ವರ್ಷ ಅನ್ನೋ ತರ ಇತ್ತು. ಇವಾಗ ಒಂದಿನ ಆಗ್ತಾ ಇದೆಯೇನಪ್ಪ, ಎರಡನೇ ದಿನ ಏನು ಮಂಡೇ ಬಂದಿಲ್ವಾ, ಟ್ಯೂಸ್ಡೇ ಇನ್ನು ಆಗಿಲ್ವಾ, ಯಾವಾಗ ಈ ಲಾಕ್ಡೌನ್ ಮುಗೀತದೆ ಅನ್ನೋ ತರ. ಇದೊಂಥರ ಬೇರೆ ವರ್ಲ್ಡ್, ಅದಕ್ಕೆ ಅಡ್ಜಸ್ಟ್ ಆಗ್ತಾರೆ ಅನ್ಸುತ್ತೆ ಮನುಷ್ಯ. ಎಲ್ಲದಕ್ಕೂ ಎಲ್ಲ ಪರಿಸ್ಥಿತಿಗೆ ಅಡ್ಜಸ್ಟ್ ಆಗಿ ಈ ಮನುಕುಲ ಇಷ್ಟು ವರ್ಷ ಎಲ್ಲ ದಾಳಿ ಇದು ನಡ್ಕೊಂಡು ಇಲ್ಲಿವರೆಗೂ ಬಂದಿರೋದು, ಮೋಸ್ಟ್ಲಿ ಇದು ಅಡ್ಜಸ್ಟ್ ಆಗ್ತಾರೆ ಅನ್ಸುತ್ತೆ ಎಲ್ಲರೂ. ಸುಮಾರು ಜನರಿಗೆ ಈ ಕೋವಿಡ್ ಅನ್ನೋದು ಒಂದು ಕಷ್ಟ ಕೂಡ ಕೊಟ್ಟಿದೆ. ಬಹಳಷ್ಟು ಜನರಿಗೆ ತಿಂಗಳ ಬಾಡಿಗೆ, ರೇಷನ್, ಹಾಸ್ಪಿಟಲ್ ಬಿಲ್ಲು, ಬೇರೆ ಬೇರೆದೆಲ್ಲ ಕಷ್ಟ ಇದೆ. ಸಿನಿಮಾದಲ್ಲಿ ಕೂಡ ಸುಮಾರು ಜನರಿಗೆ ಕಷ್ಟ ಇದೆ. ಆ ನಿಟ್ಟಿನಲ್ಲಿ ನೀವು ಕೂಡ ಇನಿಷಿಯೇಟ್ ತಗೊಂಡಿದ್ದೀರಾ, ನಮ್ಮ ಕಿಚ್ಚ ಸುದೀಪ್ ಅವರು ಇನಿಷಿಯೇಟ್ ತಗೊಂಡಿದ್ರೆ ಸುಮಾರು ಜನ ಸಿನಿಮಾ ಇಂಡಸ್ಟ್ರಿ ಅವ್ರು ಕೂಡ ಸಪೋರ್ಟ್ ಮಾಡ್ತಾರೆ ನಿಮ್ಮ ಒಂದು ಇನಿಷಿಯೇಷನ್ಗೆ. ಸೊ ಈ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ, ಹೇಗೆ ಆಗ್ತಾ ಇದೆ ಅದು? ಇಲ್ಲ ಖಂಡಿತ ನೋಡಿ, ಆಕ್ಚುಲಿ ನಾನು ಬಹಳದಿಂದ ಅನ್ಕೊಂತಿದ್ದೆ ಏನಂದ್ರೆ, ತುಂಬಾ 2 ವರ್ಷ ಆಗೋಯ್ತಲ್ಲ ಸಿನಿಮಾ ಇಂಡಸ್ಟ್ರಿ ಕೆಲಸ ಮಾಡಿದೆ, ತುಂಬಾ ಜನ ಜಾಬ್ಲೆಸ್ ಆಗಿದ್ದಾರೆ, ಕೆಲವರೆಲ್ಲ ಹಳ್ಳಿಗಳು ಹುಟ್ಟಾಗಿದ್ದಾರೆ, ಕೆಲವರು ಬೇರೆ ಬೇರೆ ಜಾಬ್ಸ್ ಹೋಗಿದ್ದಾರೆ, ಆತರ ತುಂಬಾ ಕಷ್ಟದಲ್ಲಿದ್ದೆ. ನಿಮ್ಗೆ ಬಿಗ್ಗೆಸ್ಟ್ ಹೊಡೆತ ಸಿನಿಮಾ ಇಂಡಸ್ಟ್ರಿಗೆ ಆಕ್ಚುಲಿ ಕರೋನಾ ಇಂದ. ಏನೇಳಿ ಥಿಯೇಟರ್ಗಳು ತುಂಬಾ ದಿನ ಬಂದ್ ಆಗ್ಬಿಟ್ಟಿತ್ತು, ಆಮೇಲೆ 50% ಆಯ್ತು, ಒಂದ್ ಲಕ್ಕಿಲಿ ಒಂದ್ 2-3 ಸಿನಿಮಾ ರಿಲೀಸ್ ಆಯ್ತು, ಚೆನ್ನಾಗೂ ಹೋಯ್ತು. ಅದಾದ್ಮೇಲೆ ಮತ್ತೆ ಬಂದಾಗ ತುಂಬಾ ಸಿನಿಮಾಗಳು ಏನೋ ರೆಡಿ ಇದಾವೆ ರಿಲೀಸ್ ಆಗೋದಿಕ್ಕೆ, ಏನೇಳಿ ಶೂಟಿಂಗ್ ಗಳು ಜಾಸ್ತಿ ಆಗ್ತಾ ಇರ್ಲಿಲ್ಲ, ಇನ್ ಓಪನ್ ಆದ್ರೂ ಕೂಡ ಗೊತ್ತಿಲ್ಲ ಇನ್ನು ಈ ಸೋಷಿಯಲ್ ಡಿಸ್ಟೆನ್ಸ್ ಅದು ಇದರಿಂದ ಏನೋ ಈ ರಿಸ್ಟ್ರಿಕ್ಷನ್ಸ್ ಎಲ್ಲ ಮುಗಿದು ಫುಲ್ ಸಿನಿಮಾಲಂತೂ ನೀವು ಸೋಷಿಯಲ್ ಡಿಸ್ಟೆನ್ಸ್ ಮಾಡಿ ಸಿನಿಮಾ ಮಾಡಕ್ಕೆ ಆಗಲ್ಲ, ಮಾಸ್ಕ್ ಹಾಕೊಂಡು ಮಾಡಕ್ ಆಗಲ್ಲ ಅಂತ ಪ್ರೊಫೆಷನ್ ನಮ್ದು. ತುಂಬಾ ಹೊಡೆತ ಬಿದ್ದಿದೆ, ಏನಾರ ಮಾಡಬೇಕು ಅಂತ ಏನೋ ಈ ತರ ಕಾರ್ಮಿಕರಿಗೆಲ್ಲ ಮಾಡ ಅಂದಾಗ ನಾನು ಕೇಳಿದಾಗ 3,000 ವರ್ಕರ್ಸ್ ಇದಾರೆ ಓವರ್ ಆಲ್ ನಮ್ಮ ಹತ್ರ ಇರೋರು ಅಂತ. ಅವಾಗ 3,000 ಜನಕ್ಕೂ ಕಿಟ್ಸ್ ಕೊಡೋಣ ಅಂತ ಡಿಸೈಡ್ ಮಾಡಿ, ನಾನು ಇದೇ ಗೊತ್ತಿಲ್ಲ ಇದನ್ನ, ತುಂಬಾ ಜನ ನನಗೆ ಫೋನ್ ಮಾಡಿ ಲಕ್ಷ್ಮಣ್ ನಾವೇನೋ ಮಾಡ್ತೀವಿ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತ. ಅವಾಗ ಓ ಇದು ಒಳ್ಳೇದ್ ಆಕ್ಚುಲಿ ಅವರು ಮಾಡಿದ್ರು ಒಳ್ಳೇದಲ್ಲ ಅಂತ. ಅವಾಗ ಇನ್ ಯಾರ್ಯಾರು ಇದಾರೆ ಅದರದೇ ನೀವು 3,000 ಜನ ಬಿಟ್ಬಿಟ್ಟು ಬೇರೆಯವರು, ಇವಾಗ ಆರ್ಕೆಸ್ಟ್ರಾ ಕಲಾವಿದರಿದ್ದಾರೆ, ಆಮೇಲೆ ಸಂಗೀತದ ಒಂದು ಏನೋ ನಮ್ಮ ಮ್ಯೂಸಿಕ್ ಅಲ್ಲಿ ಇನ್ವಾಲ್ವ್ ಆಗದಂತ ತುಂಬಾ ಜನ ಇದಾರೆ.
ಆತರ ಬೇರೆ ಬೇರೆ ಅವ್ರು ಇದಾರೆ ಆಕ್ಚುಲಿ. ಅಂತವ್ರಿಗೆಲ್ಲ ಒಂದೊಂದು ಇದ್ ಮಾಡಿ, ಇವಾಗ ಸಾಧು ಕೋಕಿಲ ಅವರು ಬಂದ್ರು ಈ ತರ ಮಾಡೋಣ ಅಂತ, ಸರೋಜಮ್ನವ್ರು ಬಂದ್ರು, ಶೋಭರಾಜ್ ಅವ್ರು ಬಂದ್ರು, ಈ ತರ ತುಂಬಾ ಜನ, ಡಾಕ್ಟರ್ ಗಿರೀಶ್ ಅನ್ನೋರೊಬ್ರು ಬಂದ್ರು, ಅಮೆರಿಕಾದಿಂದ ತುಂಬಾ ಜನ, ಆಸ್ಟ್ರೇಲಿಯನ್ ತುಂಬಾ ಜನ, ನಾವು ನಿಮ್ಗೆ ಕಳಿಸ್ತೀವಿ ಏನಾರ ಮಾಡಿ ಅಂತ ಟಿಕೆಟ್ ಮಾಡಿ ಕರೆಕ್ಟ್ ಆಗಿ ಅದು ಕರೆಕ್ಟ್ ಆಗಿರೋ ತಲುಪ್ಬೇಕು. ಇವಾಗ ನೋಡಿ ಎಲ್ಲ ತಲುಪ್ಸೋಣ ಅಂತ ಕಿಟ್ ಎಲ್ಲ ತಂದು ಇಟ್ಕೊಂಡಿದೀವಿ, ಇವಾಗ ಬಂದ್ ತಗೊಂಡೋಗಕ್ಕೆ ಕಷ್ಟ ಆಗ್ತಿದೆ ಪಾಪ, ಬಿಕಾಸ್ ಇವಾಗ ಲಾಕ್ಡೌನ್ ಇರೋದ್ರಿಂದ. ಅದು ಕೂಡ ಬೆಳಿಗ್ಗೆ 9 ಗಂಟೆ ಒಳಗೆ ಕೆಲವ್ರು ಬಂದ್ ತಗೊಂಡೋಗ್ತಾ ಇದ್ರೆ, ಅವ್ರಿಗೆ ಒಂದ್ ಲೆಟರ್ ಕೊಟ್ಟಿದೀವಿ ನಾವು, ಅದನ್ನ ತೋರಿಸಿ ಬನ್ನಿ ನೀವು ಅಂತ. ಸೊ ಇವಾಗ ಎರಡು, ಒಂದು ಡ್ರೈವರ್ಸ್ ಮುಗಿಯಿತು ಆಕ್ಚುಲಿ, ಅಂದ್ರೆ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಮುಗಿಸಿದ್ವಿ. ಪೋಷಕ ಕಲಾವಿದ್ರೆ ಇವಾಗ ನಡೀತಾ ಇದೆ. ನಾಳೆಯಿಂದ ನಮ್ಮ ಲೈಟ್ ಬಾಯ್ಸ್ ಇರ್ತಾರಲ್ಲ, ಅವ್ರದೆಲ್ಲ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಅದೇ ತರ ಎಲ್ಲ ಒಂದೊಂದ್ ಸಂಘಟನೆವರೆಗೂ ಒಂದ್ ಎರಡೆರಡು ದಿನ ಗ್ಯಾಪ್ ಕೊಟ್ಕೊಂಡು ಎಲ್ಲರೂ ಹಂಚ್ತಾ ಇದೀವಿ. ಅದ್ರ ಜೊತೆಲೇನೆ ಬೇರೆಯವ್ರು ಕೊಟ್ಟಿರೋ ಹಣನ ಮತ್ತೆ ಕಿಟ್ಸ್ ತಗೊಳದ, ಡೈರೆಕ್ಟ್ ಆಗಿ ದುಡ್ಡು ಕೊಡೋದ, ಅಥವಾ ಇನ್ನೇನರ ಮಾಡೋದ ಅಂತ ಮಾಡಿ ಅದನ್ನು ಕೂಡ ಪ್ಲಾನ್ ಮಾಡ್ತಾ ಇದೀವಿ. ಓಕೆ, ಈ ಒಂದು ಇದ್ರಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಲಾಜಿಸ್ಟಿಕ್ ಸಮಸ್ಯೆ ಅಂದ್ರೆ ಬರೋದು, ತಗೊಳ್ಳೋದು, ಕೊಡೋದು, ಹಂಚೋದು, ಇದಕ್ಕೆ ಇದೇ ಒಂದು ಹೌದು. ಯಾರ್ ಸಪೋರ್ಟ್, ಯಾರು ನಿಮ್ ಜೊತೆಗಿದ್ದಾರೆ ಸರ್ ಈ ಈ ಕೆಲಸಗಳಲ್ಲಿ? ಇಲ್ಲ ನೋಡಿ, ಯು ಎಸ್ ಅಲ್ಲಿ ನನ್ನ ಸ್ನೇಹಿತರೊಬ್ಬರು ಶಿವಮೂರ್ತಿ ಅಂತ, ಅವ್ರು ಮಂಡ್ಯದಲ್ಲಿ, ಅವರು ತುಂಬಾ ಸಮಾಜಮುಖಿ ಕೆಲಸಗಳಲ್ಲಿ ತುಂಬಾ ತೊಡಕೊಂಡಿದ್ದಾರೆ. ಅವ್ರನ್ನ ನಾನು ಕೇಳದೆ ಈ ತರ, ಅವ್ರು ಅವಾಗ ಏನೋ ಒಂದು ಗ್ರಾಸರಿ ಶಾಪ್ಸ್ ಎಲ್ಲ ಇದ್ ಮಾಡಿ ಅದೆಲ್ಲ ಪಟ್ಟಿ ಮಾಡಿ ಅವರೇ ಅದನ್ನ ಮಂಡ್ಯದಲ್ಲಿ ಕೆಲವೊಂದು ಸಂಘ ಮಾಡ್ಕೊಂಡಿದ್ದಾರೆ ಅವರು. ಅವ್ರ ಕೈಲಿ ಪ್ಯಾಕಿಂಗ್ ಎಲ್ಲ ಮಾಡಿಸಿ, ಸೊ ಒಂದು 15-20 ಜನ ವರ್ಕ್ ಮಾಡ್ತೀರ ಅಲ್ಲಿ. ಅದನ್ನ ಅವ್ರು ಇನ್ಚಾರ್ಜ್, ಶಿವಮೂರ್ತಿ ಅವ್ರ ಇನ್ಚಾರ್ಜ್ ತಗೊಂಡು ಅವ್ರು ದಿನಕ್ಕೆ 200-300 ಆತರ ಕಳಿಸ್ತಾ ಇದಾರೆ ನಮ್ಗೆ. ಇಲ್ಲಿ ನಿಮ್ಮ ಪ್ರಜಾಕೀಯ ಕಾರ್ಯಕರ್ತರು ಕೂಡ ಈ ಕೆಲಸದಲ್ಲಿ ಕೈ ಜೋಡಿಸಿದ್ದಾರೆ ಬೆಂಗಳೂರಲ್ಲಿ? ಇಲ್ಲ ಇಲ್ಲ, ನಾನು ಮುಂಚೆಯಿಂದ ಹೇಳ್ತಾ ಬರ್ತಿದ್ದೀನಿ, ಪ್ರಜಾಕೀಯಕ್ಕೂ ಸೋಷಿಯಲ್ ಸರ್ವಿಸ್ಗೂ ಸಂಬಂಧ ಇಲ್ಲ, ಪ್ರಜಾಕೀಯಕ್ಕೂ ಹೋರಾಟಗಳಿಗೂ ಸಂಬಂಧ ಇಲ್ಲ. ಅದನ್ನ ಕ್ರೈಟೀರಿಯಾ ಇಟ್ಕೊಂಡು ಪಾಲಿಟಿಕ್ಸ್ ಮಾಡಬಾರ್ದು ಅಂತಾನೆ ನಾನು ಮುಂಚೆಯಿಂದ ಹೇಳ್ತಾ ಇರೋದು. ಏನಂದ್ರೆ ನಾ ಸೋಷಿಯಲ್ ಪಡಿದೀನಿ ನಮ್ಗೆ ಓಟ್ ಹಾಕಿ ಅನ್ನೋದು ಅಲ್ವೇ ಅಲ್ಲ, ಅಲ್ಲೇ ಬಿಸ್ನೆಸ್ ಸ್ಟಾರ್ಟ್ ಆಗೋದು, ಅಲ್ಲೇ ಹಣ ಹೂಡಿಕೆ ಆಗೋದು, ಅಲ್ಲೇ ಪ್ರಾಬ್ಲಮ್ ಆಗೋದು, ಅಲ್ಲೇ ದೊಡ್ಡ ವ್ಯಕ್ತಿಗಳು ಮಾತ್ರ ಬರ ಬರೀ ಐಡಿಯಾಲಜಿ ವಿಚಾರಗಳಿಗೆ ಓಟ್ ಹಾಕಿದ್ರೆ ಮಾತ್ರ ಪ್ರಜಾಪ್ರಭುತ್ವ ಬರುತ್ತೆ ಅನ್ನೋದಕ್ಕೋಸ್ಕರ ಅದನ್ನ ಸಂಪೂರ್ಣ ಸಪರೇಟ್ ಇಟ್ಟಿದ್ದೀವಿ. ಇದೇ ಬೇರೆ ಅದೇ ಬೇರೆ, ಇದನ್ನ ಎಲ್ಲೂ ಕೂಡ ಒಂದ್ ಹೆಸರು ಹಾಕಿಲ್ಲ ನಾವ್ ಇದ್ ಮಾಡ್ತಿರೋದಕ್ಕೆ ಪ್ರಜಾಕೀಯ ಅಂತ. ಇದೇನಿದ್ರು ನಮ್ ಪರ್ಸನಲ್, ಇದು ಯಾರೋ ವೈಯಕ್ತಿಕವಾಗಿ ಮಾಡೋ ಅಂತ ವಿಚಾರ ಇದು. ಕರ್ನಾಟಕ ರಾಜಕೀಯ ಒಂಥರ ನಿಂತ ನೀರಾಗಿದೆ ಅಂತ ನನಗ ಅನ್ಸುತ್ತೆ. ಜನ ಏನೋ ಹೊಸದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ, ಜನಕ್ಕೆ ಏನೋ ನಿರೀಕ್ಷೆಗಳಿದೆ, ಬಟ್ ಆ ನಿರೀಕ್ಷೆಗಳು ಪೂರ್ತಿ ಆಗ್ತಾ ಇಲ್ಲ. ಬಿಜೆಪಿಯಿಂದ ಬೇಜಾರಾಗಿ ಕಾಂಗ್ರೆಸ್ ಕೊಡ್ತಾ ಇದಾರೆ, ಕಾಂಗ್ರೆಸ್ ಇಂದ ಬೇಜಾರಾಗಿ JDS ಬರಬಹುದು ಅಥವಾ ಏನೋ ಆತರದಾಗ್ಬಹುದು. ಬಿಟ್ರೆ ಇಲ್ಲಿ ಖಂಡಿತ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ, ಒಂದು ಹೊಸ ಲೀಡರ್ಶಿಪ್ಗೆ, ಒಂದು ಹೊಸ ವಿಚಾರಧಾರೆಗೆ ಅಂತ ಅನ್ಸುತ್ತೆ. ಪ್ರಜಾಕೀಯ ಅಧಿಕಾರಕ್ಕೆ ಬರಕ್ಕೆ ಇರುವಂತ ದೊಡ್ಡ ಚಾಲೆಂಜ್ ಏನು ನಿಮ್ ಪ್ರಕಾರ? ಜನರೇ, ಪ್ರಜೆಗಳೇ. ತುಂಬಾ ಜನ ಹೇಳ್ತಾರೆ, ಸರ್ ನಿಮ್ಗೆ ಯಾಕೆ ಸರ್ ಓಟ್ ಹಾಕ್ಬೇಕು, ನೀವೇನ್ ಮಾಡಿದೀರಾ ಅಂತ ಓಟ್ ಹಾಕ್ಬೇಕು ಅಂತ. ನಾನು ಹೇಳಿದ್ದು, ನೀವು ಕೆಲಸ ಕೊಟ್ಟ್ರ ಮೇಲೆ ಕೇಳ್ಬೇಕು ನೀವ್ ಏನ್ ಮಾಡಿದೀರಾ ಅಂತ. ನೀವು ಸಂಬಳ ಇಸ್ಕೊಂಡ್ರ ಮೇಲೆ ನಾನ್ ನಿಮ್ಗೆ ಆಳಾಗ್ತೀನಿ. ಇದಿರೋವರೆಗೂ ಕೂಡ ನಾವ್ ಯಾಕೆ ಕಾಂಗ್ರೆಸ್ ಬಿಜೆಪಿ ದಳ ಅವ್ರನ್ನ ಬೈಬೇಕು?